ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 223. ಸಾಮಾನ್ಯವಾಗಿ ಸಹಕರಿಸುವುದಾದರೆ ಎಲ್ಲ ವರ್ಗಗಳ ಶಾಶ್ವತವಾದ ಅಭಿವೃದ್ಧಿ ಉಂಟಾದರೆ ಮತ್ತು ಕೂಲಿ ಕಾರ್ಮಿಕರು ತಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳೊಂದಿಗೆ ತೃಪ್ತಿಗೊಳ್ಳುವುದಾದರೆ ಪ್ರೀತಿ ಮತ್ತು ನ್ಯಾಯದ ಸುವರ್ಣ ನಿಯಮವು ಈ ರೀತಿಯಲ್ಲಿ ಅನುಷ್ಠಾನದಲ್ಲಿ ತೊಡಗುವುದಾದರೆ ಸಂಬಂಧಪಟ್ಟವರಿಗೆಲ್ಲ ಸಂತೋಷ ಉಂಟಾಗುವುದು. ಆದರೆ ಜನರು ತಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ನಿಯಮವನ್ನು ಯಾವುದೇ ಒತ್ತಾಯವಿಲ್ಲದೆ ಪಾಲಿಸುವುದಿಲ್ಲ. ಲೋಕದ ಕಸಬುದಾರರಲ್ಲಿ ಕೆಲವರು ಈ ರೀತಿಯಾಗಿ ಸೌಮ್ಯದಿಂದಿರಬಹುದಾದರೂ ಮತ್ತು ತಮ್ಮ ಮನೋಭಾವನೆಗಳಲ್ಲಿ ನ್ಯಾಯದಿಂದಿರಬಹುದಾದರೂ ಹೆಚ್ಚಿನವರು ಆಗಿರುವುದಿಲ್ಲ. ಆದರೆ ಅತಿರೇಕವುಳ್ಳವರು, ಅನ್ಯಾಯಗಾರರು ಮತ್ತು ತಮ್ಮ ಮನೋಭಾವಗಳಲ್ಲಿ ಬೇಡಿಕೆಗಳಲ್ಲಿ ಯಾವ ವಿವೇಚನೆಯೂ ಇಲ್ಲದೆ ಸೊಕ್ಕಿನವರಾಗಿರುತ್ತಾರೆ. ಬಂಡವಾಳಶಾಹಿಗಳ ಪಾಲಿಗಿರುವ ಪ್ರತಿಯೊಂದು ರಿಯಾಯಿತಿಯು ಅಂತಹ ಬೇಡಿಕೆಗಳನ್ನು ಉದ್ದೇಶಗಳು ಸೇರಿಕೊಳ್ಳುತ್ತದೆ ಮತ್ತು ಬಡವರಾದ ಅಜ್ಞಾನಿಗಳ ದುರಂಕಾರ ಮತ್ತು ನಿಯಮವು ದುಪ್ಪಟ್ಟು ತೀವ್ರವಾಗಿರುತ್ತವೆ ಎಂಬುದನ್ನು ಅನುಭವವುಳ್ಳ ಎಲ್ಲರೂ ಬಲ್ಲವರಾಗಿದ್ದಾರೆ. ಸಂಪತ್ತುಳ್ಳವರಲ್ಲಿಯೂ ಕೆಲವರು ಕೂಲಿ ವರ್ಗದವರೊಂದಿಗೆ ಸಹಾನುಭೂತಿ ಉಳ್ಳವರಾಗಿರುತ್ತಾರೆ ಮತ್ತು ಅವರ ಈ ಸಹಾನುಭೂತಿಯನ್ನು ಕಾರ್ಯಗತಗೊಳಿಸುವ ಸಲುವಾಗಿ ಅಗತ್ಯ ಸುಧಾರಣೆಗಳು ಕ್ರಮೇಣವಾಗಿ ಉಂಟಾಗಲು ಬೇಕಾದ ಪರಿಣಾಮಕಾರಿ ವ್ಯವಸ್ಥೆಗಳನ್ನು ಮಾಡತೊಡಗಿರುತ್ತಾರೆ. ಆದರೆ ಅವರುಗಳು ಅಲ್ಪ ಸಂಖ್ಯೆಯಲ್ಲಿದ್ದಾರೆ ಮತ್ತು ಕಾರ್ಪೊರೇಷನ್ಗಳ ಮೇಲೆ ಮತ್ತು ಹೆಚ್ಚಾಗಿ ತಮ್ಮ ಖಾಸಗಿ ವ್ಯಾಪಾರದಲ್ಲಿ ಪ್ರಭಾವ ಬೀರುವಷ್ಟು ಬಲವಿಲ್ಲದವರಾಗಿದ್ದಾರೆ. ಅವರುಗಳು ವರ್ತಕರು ಅಥವಾ ಉತ್ಪಾದಿಸುವವರು ಆಗಿದ್ದಾರೆ. ಅವರುಗಳು ದುಡಿತದ ಸಮಯವನ್ನು ಕಡಿಮೆಗೊಳಿಸಲಾರರು ಅಥವಾ ಅವರ ನೌಕರುಗಳ ವೇತನವನ್ನು ಹೆಚ್ಚಿಸಲಾರರು, ಯಾಕೆಂದರೆ ಪೈಪೋಟಿದಾರರು ಅವುಗಳನ್ನು ಅಗ್ಗವಾಗಿ ಕಡಿಮೆ ಬೆಲೆಗೆ ಮಾಡುತ್ತಾರೆ ಮತ್ತು ತಮಗೆ ತಾವೇ ಆರ್ಥಿಕ ವಿಪತ್ತನ್ನು ತಂದುಕೊಳ್ಳುತ್ತಾರೆ. ಅವರಿಗೆ ಸಾಲ ಕೊಟ್ಟವರು ಮತ್ತು ಅವರ ನೌಕರುಗಳು ಇದನ್ನು ಅನುಸರಿಸುತ್ತಾರೆ. ಹೀಗೆ ನಾವು ಯಹೋವನ ದಿನದ ಮಹಾ ವಿಪತ್ತಿನ ಸ್ವಾಭಾವಿಕ ಕಾರಣಗಳನ್ನು ಕಂಡುಕೊಳ್ಳಬಹುದು. ಅವರ ಸ್ವಂತ ಹಿತಾಸಕ್ತಿಯನ್ನು ಹೊರತುಪಡಿಸಿ ಎಲ್ಲರೂ ಸ್ವಾರ್ಥತೆ ಮತ್ತು ಕುರುಡುತನ, ಇವುಗಳು ಎರಡೂ ಕಡೆಗಳಲ್ಲಿ ಸಮಸ್ಯೆಯ ಬಹುಪಾಲು ಜನರನ್ನು ನಿಯಂತ್ರಿಸುತ್ತವೆ. ಕೂಲಿ ಕಾರ್ಮಿಕರು ಸಂಘಟಿತಗೊಂಡು ತಮ್ಮ ಹಿತಾಸಕ್ತಿಯನ್ನು ಕ್ರೋಢೀಕರಿಸಿಕೊಂಡಿರುತ್ತಾರೆ. ಆದರೆ ಸ್ವಾರ್ಥತೆಯು ಈ ಅನ್ಯೂನ್ಯತೆಯನ್ನು ಹಾಳು ಮಾಡುತ್ತದೆ. ಪ್ರತಿಯೊಬ್ಬರೂ ಮುಖ್ಯವಾಗಿ ಈ ವಿಚಾರಸರಣಿಯಿಂದ ಪ್ರಚೋದನೆ ಹೊಂದಿಕೊಂಡು ಆ ದಿಕ್ಕಿನಲ್ಲಿ ಒಳಸಂಚು ಮತ್ತು ಪಿತೂರಿಗಳನ್ನು ಮಾಡುತ್ತಾರೆ. ಬಹುತೇಕ ಜನರು ತಿಳಿಗೇಡಿಗಳು ಮತ್ತು ಅಹಂಕಾರಿಗಳು ಆಗಿದ್ದು ನಿಯಂತ್ರಣವನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ಉತ್ತಮ ಮಾರ್ಗವು ತಮ್ಮ ಬುದ್ಧಿವಂತಿಕೆಯು ಸಂಘಟಿಸಿದ್ದನ್ನು ಗ್ರಹಿಸುವ ಶಕ್ತಿ ಇಲ್ಲದವರಾಗಿರುತ್ತದೆ. ಬಂಡವಾಳಶಾಹಿಗಳು ತಾವು ಎಷ್ಟು ಹೆಚ್ಚಾಗಿ ಉತ್ಪಾದಿಸುತ್ತದೆಯೋ ಅಷ್ಟರ ಮಟ್ಟಿಗೆ ಬೇಡಿಕೆ ಉಂಟಾಗುತ್ತದೆ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾರೆ ಮತ್ತು ಎಲ್ಲ ಬೇಡಿಕೆಗಳನ್ನು ತಡೆಯಲು ನಿರ್ಧರಿಸುತ್ತಾರೆ. ಬಂಡಾಯ ಉಂಟಾಗುತ್ತದೆ ಮತ್ತು ಹುದಾವಾದ ಎಚ್ಚರಿಕೆ ಮತ್ತು ಅಪನಂಬಿಕೆಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹೋದ್ಯಮಗಳಿಂದ ಬಂಡವಾಳವನ್ನು ಹಿಂಪಡೆಯಲಾಗುವುದು. ವ್ಯಾಪಾರದ ಖಿನ್ನತೆ ಮತ್ತು ಆರ್ಥಿಕ ಭೀತಿಯು ಇದನ್ನು ಅನುಸರಿಸುತ್ತದೆ. ಈ ರೀತಿಯಲ್ಲಿ ಸಹಸ್ರರು ಮಂದಿ ಉದ್ಯೋಗದಿಂದ ಹೊರಹಾಕಲ್ಪಡುವರು. ಈ ರೀತಿಯಲ್ಲಿ ಅಂತಿಮವಾಗಿ ಹತಾಶರಾಗುತ್ತಾರೆ. ಆಗ ಕಾನೂನು ಮತ್ತು ಕ್ರಮಗಳು ಅಳಿಸಿ ಹೋಗುತ್ತವೆ. ಆ ಬಿರುಗಾಳಿಯುಳ್ಳ ಸಮುದ್ರದಲ್ಲಿ ಪರ್ವತಗಳು ನುಂಗಲ್ಪಡುವವು. ಈ ರೀತಿಯಾಗಿ ಸಾಮಾಜಿಕ ಭೂಮಿಯು ಕರಗಿ ಹೋಗುತ್ತದೆ ಮತ್ತು ಸರ್ಕಾರಿ ಸ್ವರ್ಗಗಳು, ಸಭೆ ಮತ್ತು ರಾಜ್ಯ ಹಾದು ಹೋಗುವವು. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಕೊಳೆಯಂತಾಗುವರು. ಆಗ ಬಲಶಾಲಿಗಳು ಬಹಳವಾಗಿ ಆಳುವರು, ಐಶ್ವರ್ಯವಂತರು ಅರಚುವರು. ಎಲ್ಲ ಸಮೂಹದ ಮೇಲೆ ಭೀತಿ ಮತ್ತು ಸಂಕಟವು ಎರಗುವುದು. ಈಗಲೂ ಸಹ ಬುದ್ಧಿವಂತರು, ದೂರದೃಷ್ಟಿ ಉಳ್ಳವರು ಲೋಕದ ಮೇಲೆ ಬರಲಿರುವ ಈ ಸಂಗತಿಗಳನ್ನು ನೋಡುವಾಗ ಕರ್ತನು ಹೇಳಿದಂತೆ ಲೂಕ 21:26 ತಮ್ಮ ಹೃದಯವು ಸೋತು ಹೋಗುವ ಅನುಭವ ಹೊಂದುವರು. ಪವಿತ್ರ ಗ್ರಂಥಗಳು ತಮಗೆ ತೋರಿಸುವುದೇನೆಂದರೆ ಈ ಸಾಮಾನ್ಯ ಬಿರುಕಿನಲ್ಲಿ ಹೆಸರು ಮಾತ್ರದ ಸಭೆಯು ಎಲ್ಲ ಪಂಗಡಗಳನ್ನು ಒಳಗೊಂಡಂತೆ ಹೆಚ್ಚು ಹೆಚ್ಚಾಗಿ ಸರ್ಕಾರಗಳ ಕಡೆಗೆ ಸೆಳೆಯಲ್ಪಡುವವು ಮತ್ತು ಹಣವಂತರು ಜನರ ಮೇಲಿನ ತಮ್ಮ ಹೆಚ್ಚಿನ ಪ್ರಭಾವವನ್ನು ಕಳಕೊಳ್ಳುವರು ಮತ್ತು ಅಂತಿಮವಾಗಿ ಸರ್ಕಾರಗಳೊಂದಿಗೆ ಬಿದ್ದು ಹೋಗುವರು. ಈ ರೀತಿಯಾಗಿ
ಬೆಂಕಿಯಲ್ಲಿ ಆಕಾಶದ ಶಕ್ತಿಗಳು, ಕ್ರೈಸ್ತರ ಧಾರ್ಮಿಕ ಆಡಳಿತ ದೊಡ್ಡ ಗರ್ಜನೆಗಳೊಂದಿಗೆ ಇಲ್ಲದೆ ಹೋಗುವವು. ದೇವರ ವಾಕ್ಯವನ್ನು ಆಶ್ರಯಿಸಿರಿ. ಆಮೆನ್.